ಹಸಿ ಹುಲ್ಲು ಹಾಕಲ್ಲ ನಾವು. ಅದರ ರಿಪೋರ್ಟಲ್ಲಿ ಏನೇನು ಇದೆ ಹಾಲಲ್ಲಿ ಅಂತ ಕೊಟ್ಟಿದ್ದಾರೆ. 2 ಮಿಲಿಗ್ರಾಮು ಚಿನ್ನ ಇದೆ 1 ಲೀಟ್ರ್ ಹಾಲಲ್ಲಿ. ಇದರ ನಾಟಿ ಹಸು ಹಾಲಲ್ಲಿ ಪವರ್ ಇದೆ, ಎನರ್ಜಿ ಕಂಟೆಂಟ್ ಎಷ್ಟಿದೆ ಅಂದರೆ 75% ಎನರ್ಜಿ ಇದೆ. 1 ಲೀಟ್ರ್ ಹಾಲು ತೊಗೊಂಡ್ರೆ 75% ಎನರ್ಜಿ ಇದೆ. ಕಬ್ಬು ಗಾಡಿಗೆ ತುಂಬಿಸಿದ್ದಾರೆ, 16 ಟನ್ ಕಬ್ಬನ್ನು ಗಾಡಿಗೆ ತುಂಬಿಸಿರೋದು. ಹೇಳ್ಕೊಂಡು 6 ಕಿಲೋಮೀಟ್ರ್ ಹೋಗಿದೆ ಅಂದರೆ 16 ಟನ್ ಎಳಿಬೇಕಾದ್ರೆ ಅದಕ್ಕೆ ಶಕ್ತಿ ಎಷ್ಟಿರಬೇಕು? 2 ಎತ್ತುಗಳಿಗೆ. ಇದಕ್ಕೆ ಶಕ್ತಿ ಇದ್ದ ಮೇಲೆ ಇದರ ಹಾಲು ಕುಡಿದವರು ನಮಗೆ ಶಕ್ತಿ ಬರಬೇಡ, ತೋಳು ತೊಡೆ ಸೊಂಟ ಮೂರಲ್ಲೂ ಶಕ್ತಿ ಇದ್ದಾಗ ಕೆಲಸ ಮಾಡೋಕ್ಕೆ ಇಚ್ಛೆ ಆಗುತ್ತೆ. ಇವತ್ತು HFO ಜರ್ಸಿ ಹಸು ಹಾಲು ಕುಡಿತಾ ಇರೋದ್ರಿಂದ ಅದಕ್ಕೆ ಶಕ್ತಿ ಇಲ್ಲ, ಬಿಸಿಲಲ್ಲಿ ಇರೋಕ್ಕೆ ಶಕ್ತಿ ಇಲ್ಲ. 1-2 ಅಡಿ ಗೋಡೆ ಹಾರಬೇಕು ಅಂದರೆ ಆಗಲ್ಲ, ಅದಕ್ಕೆ 1 ಕಿಲೋಮೀಟ್ರ್ ಮೇಲೆ ನಡೆಯೋಕ್ಕಾಗಲ್ಲ. ಇಷ್ಟು ಇದ್ದ ಮೇಲೆ ಅದರ ಹಾಲು ಕುಡಿದವ್ರು ನಮಗೇನು ಶಕ್ತಿ ಬರುತ್ತೆ? ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಮ್ಮು, ಏನೇನು ಬೇಕೋ ಎಲ್ಲ ಅಂಶಗಳು ಇದೆ ಹಾಲಲ್ಲಿ. ಗೋಲ್ಡು ಸಿಲ್ವರ್ ಅಂತ ಹೇಳ್ತಾ ಇದ್ದೀರಲ್ಲ, ಜಂಕ್ ಫುಡ್ಡಲ್ಲಿ ಏನಿದೆ ಅಂಥೇಳಿ ಅವನು ಅದರಲ್ಲಿ ಬಾರ್ ಕೋಡ್ ಪ್ರಿಂಟ್ ಮಾಡಿದ್ದಾನೆ. ಅದನ್ನು ಯಾವತ್ತಾದರೂ ಸ್ಕ್ಯಾನ್ ಮಾಡಿ ನೋಡಿದ್ದೀವ ನಾವು, ಚರಂಡಿಯಲ್ಲಿ ಬೆಳೆದಿರೋದು. ಅದನ್ನು ಹಾಕಿದ್ರೆ ಹಸು ಆರೋಗ್ಯ ಏನಾಗಬೇಕು? ಅದರ ಹಾಲು ಕುಡಿದವ್ರು ನಮ್ಮ ಆರೋಗ್ಯ ಏನಾಗಬೇಕು? ಆ ನೇಪಿಯರ್ ಹುಲ್ಲು ಹಾಕಿದ್ರೆ ಅದು ಮನುಷ್ಯನ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಆ ನೇಪಿಯರ್ ಹುಲ್ಲಿಂದ ಏನಾಗುತ್ತೆ ಅಂದರೆ ಹಸು ಗರ್ಭ ಧರಿಸಲ್ಲ. ನಮ್ಮ ಇಲ್ಲಿನ ನಾಟಿ ಹಸು ಯಾವುದಿದೆ, ಇದು ಇಲ್ಲಿನ ಲೋಕಲ್ ಕರ್ನಾಟಕದ್ದು ಒಂದು ಭಾಗದ ತಳಿ, ಇದು ಹಳ್ಳಿಕಾರ ಅಂತಾರೆ. ಇದು ಏನಪ್ಪ ಅಂದರೆ ವಿಶೇಷ, ಇದಕ್ಕೆ ಕೆಲಸ ಮಾಡೋಕ್ಕೆ ತುಂಬ ಶಕ್ತಿ ಇದೆ ಹಳ್ಳಿಕಾರ್ಗೆ. ಹೌದು, ಹೊಲ ಗದ್ದೆ ಉಳುಮೆ ಮಾಡೋಕ್ಕಾಗಲಿ ಅಥವಾ ಗಾಡಿ ಎಳೆಯೋಕ್ಕಾಗಲಿ ಯಾವುದೇ ರೀತಿಯಾದಂಥ ಶಾರೀರಿಕ ಕೆಲಸಗಳು ಏನಿದೆ ಅದನ್ನೆಲ್ಲ ಮಾಡೋಕ್ಕೆ ಶಕ್ತಿ ಜಾಸ್ತಿ ಇರೋಂಥದ್ದು ಇದು. ಇದು ಶ್ರಮಜೀವಿ, ದಿನಕ್ಕೆ ಒಂದು ನನ್ನ ಹತ್ರ ಒಂದು ಇದಿದೆ ಪೇಪರ್ ಕಟ್ಟಿಂಗು, 5-6 ಕಿಲೋಮೀಟ್ರ್ ದೂರ ಕಬ್ಬು ಗಾಡಿಗೆ ತುಂಬಿಸಿದ್ದಾರೆ, 16 ಟನ್ ಕಬ್ಬನ್ನು ಗಾಡಿಗೆ ತುಂಬಿಸಿರೋದು. ಹೇಳ್ಕೊಂಡು 6 ಕಿಲೋಮೀಟ್ರ್ ಹೋಗಿದೆ ಅಂದರೆ 16 ಟನ್ ಎಳಿಬೇಕಾದ್ರೆ ಅದಕ್ಕೆ ಶಕ್ತಿ ಎಷ್ಟಿರಬೇಕು? 2 ಎತ್ತುಗಳಿಗೆ ತುಂಬ ಶಕ್ತಿ. ಹಾಗಾದರೆ ಇವತ್ತು ಲಾರಿನೇ 16 ಟನ್ ಲಾರಿ ಬರುತ್ತೆ, 16 ಟನ್ ಲಾರಿಗೆ ಕನಿಷ್ಠ 12 ಚಕ್ರ ಇರುತ್ತೆ. ಅದು ಅಷ್ಟು ವೆಯ್ಟ್ ಎತ್ತಬೇಕು 16 ಟನ್ನು ಅಂದರೆ ಅಂಥದ್ದು. ಇದು 16 ಟನ್ನನ್ನು 2 ಎತ್ತಿ ಎಳ್ಕೊಂಡು ಹೋಗುತ್ತೆ ಚಕ್ರಿ ಗಾಡಿ ಅಂದರೆ ಲೆಕ್ಕ ಹಾಕೊಳ್ಳಿ ಇದಕ್ಕೆ ಎಷ್ಟು ಶಕ್ತಿ ಇರಬೇಕು ಅಂತ. ಇದಕ್ಕೆ ಶಕ್ತಿ ಇದ್ದ ಮೇಲೆ ಇದರ ಹಾಲು ಕುಡಿದವರು ನಮಗೆ ಶಕ್ತಿ ಬರಬೇಡ, ಅದಕ್ಕೋಸ್ಕರನೇ ಇದರ ಹಾಲು ಕುಡಿತಾ ಇದ್ದಷ್ಟು ದಿವಸನೂ ನಿಮಗೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ಜನ ಸಿಗ್ತಾ ಇದ್ದರು. ಯಾಕೆಂದರೆ ಅವ್ರಿಗೆ ಶಕ್ತಿ ಇತ್ತು, ಮೈಯಲ್ಲಿ ಶಕ್ತಿ ಇದ್ದರೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರುತ್ತೆ. ತೋಳು ತೊಡೆ ಸೊಂಟ ಮೂರಲ್ಲೂ ಶಕ್ತಿ ಇದ್ದಾಗ ಕೆಲಸ ಮಾಡೋಕ್ಕೆ ಇಚ್ಛೆ ಆಗುತ್ತೆ. ಇವತ್ತು HFO ಜರ್ಸಿ ಹಸು ಹಾಲು ಕುಡಿತಾ ಇರೋದ್ರಿಂದ ಅದಕ್ಕೆ ಶಕ್ತಿ ಇಲ್ಲ, ಬಿಸಿಲಲ್ಲಿ ಇರೋಕ್ಕೆ ಶಕ್ತಿ ಇಲ್ಲ. 1-2 ಅಡಿ ಗೋಡೆ ಹಾರಬೇಕು ಅಂದರೆ ಆಗಲ್ಲ, ಅದಕ್ಕೆ 1 ಕಿಲೋಮೀಟ್ರ್ ಮೇಲೆ ನಡೆಯೋಕ್ಕಾಗಲ್ಲ. ಇಷ್ಟು ಇದ್ದ ಮೇಲೆ ಅದರ ಹಾಲು ಕುಡಿದವ್ರು ನಮಗೇನು ಶಕ್ತಿ ಬರುತ್ತೆ? ಸೊ ಬಿಸಿಲಲ್ಲಿ ಅದಕ್ಕೆ ಇರೋಕ್ಕಾಗದೇ ಇದ್ದ ಮೇಲೆ ಅದರ ಹಾಲು ಕುಡಿದವರು ಬಿಸಿಲಲ್ಲಿ ಏನು ಕೆಲಸ ಮಾಡೋರು? ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಾಡೋಕ್ಕಾಗಲ್ಲ. ಇದು ಸಿಂಪಲ್, ನಿಮ್ಗೆ ಯಾವುದೇ ವಿಜ್ಞಾನಿ ನೀವು ಅದನ್ನು ರಿಸರ್ಚ್ ಮಾಡಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಏನೂ ಬೇಕಿಲ್ಲ, ಕಣ್ಣೆದುರು ಕಾಣಿಸುವಂಥದ್ದು ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಶಕ್ತಿ ಇರೋ ಆಹಾರ ತೊಗೊಂಡ್ರೆ ಶಕ್ತಿ ಬರುತ್ತೆ, ಶಕ್ತಿ ಇಲ್ಲದೆ ಇರೋ ಆಹಾರ ತೊಗೊಂಡ್ರೆ ಶಕ್ತಿ ಬರೋಲ್ಲ. ನೀವು ಕಡಲೆಪುರಿ ತಿನ್ಕೊಂಡು ಜಿಮ್ಮಲ್ಲಿ ಹೋಗಿ ನೀವು ವರ್ಕೌಟ್ ಮಾಡ್ತೀನಿ ಅಂದರೆ ಆಗತ್ತಾ? ಇಲ್ಲ. ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾಗಿದ್ದರೆ ಕರೆಕ್ಟಾಗಿ ಪ್ರೋಟೀನ್ ಇಂಟೇಕ್, ಅದಕ್ಕೆ ಎಲ್ಲನೂ ಇರಬೇಕು. ಇವಾಗ ಉದಾಹರಣೆಗೆ ಇದರ ನಾಟಿ ಹಸು ಹಾಲಲ್ಲಿ
ಪವರ್ ಇದೆ, ಎನರ್ಜಿ. ಎನರ್ಜಿ ಕಂಟೆಂಟ್ ಎಷ್ಟಿದೆ ಅಂದರೆ 75% ಎನರ್ಜಿ ಇದೆ. ಒಂದು ಲೀಟರ್ ಹಾಲು ತೊಗೊಂಡ್ರೆ 75% ಎನರ್ಜಿ ಇದೆ. ನಾವು ಎಷ್ಟು ತೊಗೊಂಡ್ರೂ 75% ಎನರ್ಜಿ ಇದೆ. ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಮ್ಮು, ಏನೇನು ಬೇಕು ಎಲ್ಲ ಅಂಶಗಳು ಇದೆ ಹಾಲಲ್ಲಿ. ಗೋಲ್ಡು ಸಿಲ್ವರ್ ಅಂತ ಹೇಳ್ತಾ ಇದ್ದೀರಲ್ಲ, ಇದೆ. ನಾನು ನಿಮಗೆ ಲ್ಯಾಬ್ ರಿಪೋರ್ಟ್ ಕೊಡ್ತೀನಿ. ಒಂದು ಮೆರೋಎಕ್ಸ್ ಅಂತ ಹೇಳಿ ಒಂದು ಪೀಣಿಯಾನಲ್ಲಿ ಫ್ರಾನ್ಸ್ದು ಲ್ಯಾಬ್ ಇದೆ. ಅಲ್ಲಿಗೆ ನಮ್ಮ ಸ್ನೇಹಿತರು ಹಾಲು ತೊಗೊಂಡೋಗಿ, ನಾಟಿ ಹಸು ಹಾಲು, ಒಂದು ಲೀಟ್ರ್ ಹಾಲು ಕೊಟ್ಟರು. ಇಲ್ಲಿಂದ ತೊಗೊಂಡೋಗಿದ್ದ ಅವರ ಡೈರಿ ಫಾರಮ್ದು. ಅದನ್ನು ಟೆಸ್ಟ್ ಮಾಡಿಸಿದ್ರೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಚಾರ್ಜ್ ಮಾಡಿದ್ದು 25,000 ರೂಪಾಯಿ ಚಾರ್ಜ್ ಮಾಡಿದರು. ಅದರ ರಿಪೋರ್ಟಲ್ಲಿ ಏನೇನು ಇದೆ ಹಾಲಲ್ಲಿ ಅಂತ ಕೊಟ್ಟಿದ್ದಾರೆ. 2 ಮಿಲಿಗ್ರಾಮು ಚಿನ್ನ ಇದೆ ಒಂದು ಲೀಟ್ರ್ ಹಾಲಲ್ಲಿ. ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ಗೆ ಕೊಡೋದು ಏನು, ಸುವರ್ಣ ಭಸ್ಮ ಅಂತ ಕೊಡ್ತಾರೆ. ತುಂಬ ಅತ್ಯುತ್ಕೃಷ್ಟವಾದ ಔಷಧಿ ಅದು. ಸುವರ್ಣ ಭಸ್ಮ ಅಂದರೆ ಚಿನ್ನನ ಬಿಸಿ ಮಾಡಿ ಅದನ್ನು ಕಾಯಿಸಿ ಅದನ್ನು ಸುಟ್ಟು ಬೂದಿ ಮಾಡ್ತಾರೆ, ಚಿನ್ನನ ಬೂದಿ ಮಾಡ್ತಾರೆ. ಆ ಬೂದಿಯಿಂದ ಔಷಧಿ ತಯಾರು ಮಾಡಿ ಕೊಡ್ತಾರೆ. ಅದು ಅತ್ಯಂತ ಉತ್ಕೃಷ್ಟವಾದ ಔಷಧಿ ಅದು. ನಿಮಗೆ ಚಿನ್ನ ಬೂದಿನೇ ಅದರಲ್ಲಿ ಅಷ್ಟು ಕಾಸ್ಟ್ ಇರಬೇಕಾಗಿದ್ದರೆ, ಇದರ ಹಾಲಲ್ಲಿ 2 ಮಿಲಿಗ್ರಾಮ್ ಚಿನ್ನ ಇದೆ. 1 ಲೀಟ್ರ್ ಹಾಲು ನೀವು ದಿನಕ್ಕೆ 1/2 ಲೀಟ್ರ್ ಕುಡಿದ್ರೆ ನಿಮ್ಮ ದೇಹಕ್ಕೆ 1 ಮಿಲಿಗ್ರಾಮ್ ಚಿನ್ನ ಸೇರ್ತು. ಚಿನ್ನ ಸೇರಿದ ಮೇಲೆ ಕಾಯಿಲೆ ವಾಸಿ ಮಾಡೋಕ್ಕೆ ಚಿನ್ನ, ಕಾಯಿಲೆ ಸರಿ ಹೋಗೋಕ್ಕೆ ಇದರ ನಾಟಿ ಹಸು ಹಾಲಲ್ಲಿರೋ ಚಿನ್ನ. ಇಟ್ ಈಸ್ ಇನ್ ಸಾಲ್ಯುಬಲ್ ಫಾರ್ಮ್, ಅಂದರೆ ಅದು ಕರಗುವಂಥದ್ದು. ಅದನ್ನು ನಾವು ಆಹಾರದಲ್ಲಿ ನಾವು ತಗೊಂಡಾಗ ನಮ್ಮ ಕಾಯಿಲೆ ವಾಸಿ ಆಗತ್ತೆ, ನಮಗೆ ಶಕ್ತಿ ಬರದೆ ಇನ್ನೇನಾಗುತ್ತೆ. ಹಾಲಲ್ಲಿ ಏನು ಅಂದರೆ, ಮಿಲ್ಕ್ ಈಸ್ ದಿ ಓನ್ಲಿ ಫುಡ್, ಹಾಲು ಒಂದೇ ಆಹಾರ. ಅದನ್ನು ಸ್ವೀಕಾರ ಮಾಡಿದ 2 ಗಂಟೆಯಲ್ಲಿ ಅದು ಎನರ್ಜಿ ಆಗಿ ಶಕ್ತಿ ಆಗಿ ಪರಿವರ್ತನೆ ಆಗುತ್ತೆ. ಬೇರೆ ಯಾವುದೇ ಆಹಾರನೂ ನಿಮಗೆ 2 ಗಂಟೆ ತೊಗೊಂಡಿದ್ದ 2 ಗಂಟೆ ಒಳಗೆ ಎನರ್ಜಿ ಆಗಿ ಕನ್ವರ್ಟ್ ಆಗಲ್ಲ. ಅದಕ್ಕೋಸ್ಕರ ಹಾಲು, ಹಿಂದಿನ ಕಾಲದಲ್ಲಿ ಏನು ಹೇಳೋರು ರೋಗಿಗಳಿಗೆ, ಪಥ್ಯ ಏನು ಅಂದರೆ ಡಯಟ್. ಪಥ್ಯ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಡಯಟ್ ಏನು ಅಂದರೆ ಹಾಲು ಕೊಡಿ ಅಂತ ಹೇಳಿದ್ರು. ಹಾಲು ಸಾಕಾಗಲ್ಲ ಅಂದರೆ ಹಾಲು ಅನ್ನ ಕೊಡಿ ಅನ್ನೋರು. ಆವಾಗ ಅದು ಒಂದು ಗಾದೆನೇ ಇದೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಒಂದು ಗಾದೆನೇ ಇದೆ. ಅಂದರೆ ಅವತ್ತು ಹಾಲು ಅನ್ನ ತಗೊಂಡ್ರೆ ಕಾಯಿಲೆ ವಾಸಿ ಆಗತ್ತೆ, ರೋಗಿಗೆ ಪಥ್ಯ, ರೋಗಿಗೆ ಡಯಟ್ ಅದು ಅನ್ನೋದು ಒಂದು ಇತ್ತು. ಇವತ್ತು ಡಾಕ್ಟ್ರುಗಳು ಹೇಳೋದು ಏನು ಅಂದರೆ, ಏನಾದರೂ ಆದರೆ ಕೂಡಲೇ ಅವರು ಹೇಳೋದು ಹಾಲು ಕೊಡಬೇಡಿ, ಹಾಲು ಕುಡಿಬೇಡಿ ಅಂತ ಹೇಳ್ತಾರೆ. ಆದರೆ ನಾವು ಇವತ್ತು ಡಾಕ್ಟ್ರುಗಳಿಗೆ ಬುದ್ಧಿ ಹೇಳಬೇಕಾಗಿದೆ, ತಿಳಿ ಹೇಳಬೇಕಿದೆ, ಅವ್ರಿಗೂ ಎಜುಕೇಟ್ ಮಾಡಬೇಕಿದೆ. ಯಾವ ಹಾಲು ಕುಡಿಬೇಕು, ಯಾವ ಹಾಲು ಕುಡಿಬಾರ್ದು ಅನ್ನೋದನ್ನು ಅವರು ಹೇಳಬೇಕು. ಆದರೆ ಇವತ್ತು ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಬಂದಿರೋದ್ರಿಂದ, ತಿಳುವಳಿಕೆ ಬಂದಿರೋದ್ರಿಂದ ಹಾಲು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಪ್ಯಾಕೆಟ್ ಹಾಲು ಬಿಟ್ಟು ನಾಟಿ ಹಸು ಹಾಲು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ ತುಂಬ ಜನ. ಇಲ್ಲದಿದ್ದರೆ ಹಾಲು ಕುಡಿಯಲ್ಲ ಅನ್ನೋಂಥವರು ಇದ್ದಾರೆ. ಹಳ್ಳಿಕಾರ್ ಎಷ್ಟಿದ್ದಾವೆ ಸರ್ ಇಲ್ಲಿ? ನಮ್ಮ ಹತ್ರ 2 ಹಳ್ಳಿಕಾರ್ ಇದೆ. ನಮ್ಮಲ್ಲಿ ಒಟ್ಟು 8 ತಳಿಗಳಿದೆ. ಹಳ್ಳಿಕಾರ್ ಇದೆ, ಕರ್ನಾಟಕದ್ದೇ ತಳಿ, ಮೂಲ ತಳಿ ಇದು. ಕರ್ನಾಟಕದ್ದು ಇನ್ನೊಂದು ತಳಿ ಇದೆ, ಮಲ್ನಾಡು ಗಿಡ್ಡ ಅಂತಿದೆ, ಅದಿದೆ ಒಂದು. ಆಮೇಲೆ ಕರ್ನಾಟಕದ್ದು ಉತ್ತರ ಕರ್ನಾಟಕದ ಕಡೆ ಇದು ದೇವಣಿ ಅಂತಿದೆ, ಅತ್ಯಂತ ಬಲಿಷ್ಠವಾದದ್ದು, ಅದೊಂದು 3 ಇದೆ. ಆಮೇಲೆ ಆಂಧ್ರದ್ದು ಓಂಗೋಲು ತಳಿ ಇದೆ, ಅದೊಂದು 2 ಇದೆ. ಆಮೇಲೆ ಪಂಜಾಬ್ದು ಶಾಹಿವಾಲ್ ಇದೆ, ಹರಿಯಾಣದ್ದು ಹರಿಯಾಣಿ ಇದೆ, ಒಟ್ಟು 1-8 ತಳಿಗಳಿದೆ. ಬೇರೆ ಬೇರೆ ತಳಿ ಇದೆ. ಇವಾಗ ಹಳ್ಳಿಕಾರ್ ತಳಿ ಎಷ್ಟು ಹಾಲು ಕೊಡುತ್ತೆ ಸಾಮಾನ್ಯವಾಗಿ ಅಂದಾಜು? ಇದು ಒಂದು ಇದರ ಪ್ರಕಾರ ದಿನಕ್ಕೊಂದು 2-4 ಲೀಟರ್ವರೆಗೂ ಬರ್ಬೋದು. ಅದನ್ನು ನಾನು ತುಂಬ ಚೆನ್ನಾಗಿ ಆಹಾರ ಕೊಟ್ಟು ಅದನ್ನು ಮೇಂಟೈನ್ ಮಾಡಿದ್ದಕ್ಕೆ ಈ ಹಸು ದಿನಕ್ಕೆ 8 ಲೀಟರ್ ಹಾಲು ಕೊಟ್ಟಿದೆ. ಓಕೆ, ಏನು ಫುಡ್ ಹಾಕ್ತೀರಾ ಸರ್? ಏನಾದರೂ ಹೌದು
ನಾವು ಕ್ಯಾಟಲ್ ಫೀಡ್ ಅಂತ ಏನು ಬರುತ್ತೆ ಅದು ಯಾವುದೂ ಹಾಕಲ್ಲ ನಾವು. ನಾವು ಹಾಕೋದು ಈ ಗೋಧಿದು ಭೂಸ ಸಿಗುತ್ತೆ, ರವೆ ಭೂಸ, ಚಕ್ಕೆ ಭೂಸ, ಅದನ್ನು ಹಾಕ್ತೀವಿ. ಇವಾಗ ಹುರಿಗಡಲೆ ಮಾಡಿದಾಗ ಆ ಕಡಲೆದು ಸಿಪ್ಪೆ ಇರುತ್ತೆ, ಅದನ್ನು ಹಾಕ್ತೀವಿ. ಆಮೇಲೆ ಎಣ್ಣೆ ತೆಗೆದಾದ್ಮೇಲೆ ಸಿಗತ್ತಲ್ಲ ಕಡಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ, ಎಳ್ಳು ಹಿಂಡಿ, ಅದನ್ನು ಹಾಕ್ತೀವಿ. ಹುಲ್ಲು, ರಾಗಿ ಹುಲ್ಲು, ಭತ್ತದ ಹುಲ್ಲು, ಚಳಿಗಾಲದಲ್ಲಿ ಸ್ವಲ್ಪ ಭತ್ತದ ಹುಲ್ಲು ಹಾಕ್ತೀವಿ ರಾಗಿ ಹುಲ್ಲು ಜೊತೆಗೆ, ಯಾಕೆಂದರೆ ಮೈ ಬಿಸಿ ಬರಬೇಕು ಅಂತ. ಆಮೇಲೆ ಜೋಳದ ಕಡ್ಡಿ ಹಾಕ್ತೀವಿ. ಓಕೆ, ಹುಲ್ಲೆಲ್ಲ ಎಲ್ಲಿ ತರಿಸ್ತೀರಾ, ಮೇವೆಲ್ಲ? ಎಲ್ಲ ಕೊಂಡ್ಕೊಳ್ಳೋದೆ ನಾವು. ಎಲ್ಲ ಕೊಂಡ್ಕೊಳ್ಳೋದೆ? ನಿಮ್ಮ ತೋಟ ಬೆಳೆ ಇಲ್ಲ, ನಮಗೇನು ಜಮೀನು ಇಲ್ಲ. ಹಸಿ ಹುಲ್ಲು? ಹಸಿ ಹುಲ್ಲು ಹಾಕಲ್ಲ ನಾವು. ಇಲ್ವಾ ಸರ್, ಇವಾಗ ಹಸಿ ಹುಲ್ಲು ಹಾಕಿದ್ರೆ ಹಾಲು ಚೆನ್ನಾಗಿ ಬರುತ್ತೆ, ಜಾಸ್ತಿ ಹಾಲು ಕೊಡುತ್ತೆ ಅಂತ ನಮ್ಮ ರೈತರಲ್ಲಿ ಕಲ್ಪನೆ ಇದೆ, ಅದೇ ಈ ಥರ ಒಣ ಹುಲ್ಲೇ ಹಾಕಿ ಯಾವ ರೀತಿ? ಅಲ್ಲ, ನಾವು ಹಸಿ ಹುಲ್ಲು ಬದಲು ಜೋಳದ ಕಡ್ಡಿ ಹಾಕ್ತೀವಿ. ಓಕೆ, ಹಸಿರು ಜೋಳದ ಕಡ್ಡಿ. ಅದೆಲ್ಲಿಂದ ತರ್ತೀರಾ? ಪ್ರತಿ ದಿವಸ ವಾರಕ್ಕೊಂದ್ಸಲ ಸಪ್ಲೈ ಬರುತ್ತೆ, ಇಲ್ಲೇ ತಗೊಂಬಂದು ಹಾಕ್ಬಿಟ್ಟು ಹೋಗ್ತಾರೆ. ಜೋಳದ ಕಡ್ಡಿ ಹಾಕ್ತೀವಿ. ಏನು ಅಂದರೆ ಹಸಿರು ಹುಲ್ಲು ಯಾವುದು ಸಿಗ್ತಾ ಇತ್ತು ಅದು ಚರಂಡಿಲಿ ಬೆಳೀತಾ ಇದ್ದಿದ್ದು, ಮೋರಿನಲ್ಲಿ, ಮೋರಿ ನೀರಲ್ಲಿ. ಬೆಂಗಳೂರಿಂದ ಆಚೆಗೆ ಏನು ಚರಂಡಿ ಹೋಗುತ್ತೆ ಅದು ಬರ್ತಾ ಇದ್ದಿದ್ದೆ, ನಿಮ್ಮ ಕೆಂಗೇರಿಯಿಂದ ಬರ್ತಾ ಇತ್ತು ಚರಂಡಿಲಿ ಬೆಳೆದಿರೋದು. ಅದನ್ನು ಹಾಕಿದ್ರೆ ಹಸು ಆರೋಗ್ಯ ಏನಾಗಬೇಕು, ಅದರ ಹಾಲು ಕುಡಿದವ್ರು ನಮ್ಮ ಆರೋಗ್ಯ ಏನಾಗಬೇಕು? ಅದು ಒಂದು ಸೀಮೆ ಹುಲ್ಲು ಅಂತ ಅದಕ್ಕೆ ಹೆಸರಿತ್ತು. ಅದರಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗಿ ಇವತ್ತು ಒಂದು ನೇಪಿಯರ್ ಅಂತ ಹುಲ್ಲಿದೆ. ಆ ನೇಪಿಯರ್ ಹುಲ್ಲು ಹಾಕಿದ್ರೆ ಅದು ಮನುಷ್ಯನ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಆ ನೇಪಿಯರ್ ಹುಲ್ಲಿಂದ ಏನಾಗುತ್ತೆ ಅಂದರೆ ಹಸು ಗರ್ಭ ಧರಿಸಲ್ಲ. ಹೌದು, ಯಾಕೆಂದರೆ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ನೇಪಿಯರ್ಗೆ ಡಿಪೆಂಡ್ ಆಗ್ಬಿಟ್ಟು. ಹೌದು, ಅದರಿಂದ ಹಸು ಗರ್ಭ ಧರಿಸಲ್ಲ. ನೇಪಿಯರ್ ಹುಲ್ಲುಗೂ ಕಸಾಯಿಖಾನೆಗೂ ಅವಿನಾಭಾವ ಸಂಬಂಧ. ನೇಪಿಯರ್ ಹುಲ್ಲು ಹಾಕಿದ್ದು ತುಂಬ ಹಸುಗಳು ಕಸಾಯಿಖಾನೆಗೆ ಹೋಗ್ತವೆ. ಇವತ್ತು ಡೈರಿನಲ್ಲಿ ಯಾರು ತುಂಬ ನೇಪಿಯರ್ ಹುಲ್ಲೇ ಹಾಕಿ ಆ ಹಸುಗಳನ್ನು ಸಾಕಿದ್ದಾರೆ, ತುಂಬ ಕಡೆ ಅದರ ಜೊತೆಗೆ ಬೇರೆ ಆಹಾರ ಹಾಕ್ಕೊಂಡಾಗ ಸ್ವಲ್ಪ ಕಾಂಪನ್ಸೇಟ್ ಆಗಿ ಅದರದ್ದು ಪರಿಣಾಮ ಸ್ವಲ್ಪ ನಿಧಾನ ಆಗುತ್ತೆ. ಇಲ್ಲದೇ ಇದ್ದರೆ ಹಸುಗಳು ಗರ್ಭ ಧರಿಸಲ್ಲ, ಹಾಲು ಕರೀತಾ ಇರುತ್ತೆ, ನಿಂತೋಗುತ್ತೆ. ಗರ್ಭ ಧರಿಸ್ತಾ ಇದ್ಮೇಲೆ ಏನು ಮಾಡ್ತಾನೆ ಆ ರೈತ? ಕಸಾಯಿಖಾನೆಗೆ ಮಾರಾಕ್ತಾನೆ. ಎಲ್ಲಿವರೆಗೂ ನಾವು ನೇಪಿಯರ್ ಹುಲ್ಲು ಹಾಕ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ತಳಿ ಹುಲ್ಲುಗಳಿದೆ, ನೇಪಿಯರ್ ಮೂಲ, ಅದನ್ನು ಹಾಕಬಾರ್ದು ಅನ್ನೋದು ನಮ್ಮ ಅನುಭವ. ಮತ್ತು ಇವತ್ತು ತುಂಬ ಜನ ವಿಜ್ಞಾನಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಆ ಹಸುವನ್ನೇ ಗರ್ಭ ಧರಿಸದೇ ಇದ್ದಮೇಲೆ ಆ ನೇಪಿಯರ್ ಹುಲ್ಲು ಎಫೆಕ್ಟು ಅದು ಮನುಷ್ಯನ ಮೇಲೆ, ಅದರ ಹಾಲು ಕುಡಿದವ್ರಿಗೆ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ 1,000ಕ್ಕಿಂತ ಹೆಚ್ಚು IVF ಸೆಂಟರ್ಗಳಿದೆ ಇವತ್ತು. ಇದರ ಜೊತೆಗೆ ನಾವು ನಮ್ಮ ಪೂರ್ವಿಕರು ಏನು ಆಹಾರ ಹಾಕ್ತಾಯಿದ್ರು ಆ ಆಹಾರ ನಾವು ಹಾಕ್ಕೊಂಬಂದರೆ ಆ ಆಹಾರ ನಾವು ತಿಂದರೆ ನಮ್ಮ ಗೋವು ಮತ್ತು ನಾವು ಇಬ್ಬರು ಚೆನ್ನಾಗಿರ್ತೀವಿ. ಆಗಲ್ಲ, ನನಗೆ ಒಂದು ಹಸು ತೊಗೊಬಂದ ತಕ್ಷಣ ಜಾಸ್ತಿ ಲೀಟರ್ ಹಾಲು ಕೊಡಬೇಕು, ಜಾಸ್ತಿ ನಾನು ಆದಾಯ ಗಳಿಸ್ಬೇಕು, ಅದಕ್ಕೋಸ್ಕರನೇ ಹಸು ತಂದಿರೋದು. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಬೇರೆದೆಲ್ಲ ಇಂಟೇಕ್ ಹಸುಗೆ ಕೊಡ್ತೀನಿ ಅನ್ನೋದು ತುಂಬ ಜನರ ಕಲ್ಪನೆ. ಇವಾಗ ಲೋನ್ ಮಾಡಿಸಿ ಹಸು ತಂದಿರ್ತಾರೆ, ಸಾಲ ತೀರಿಸ್ಬೇಕು, ಮನೆ ನಡೆಸ್ಬೇಕು, ಮೇಂಟೈನ್ ಮಾಡಬೇಕು, ತುಂಬ ಕಮಿಟ್ಮೆಂಟ್ಗಳಿರುತ್ತೆ. ಹಿಂಗಿರಬೇಕಾದ್ರೆ ಯಾರು ಇದ್ರ ಕಡೆ ಮೈಂಡ್ಸೆಟ್ ಯಾರು ಕೊಡ್ತಾರೆ ಸರ್? ಮೇಡಮ್, ನೀವು ಇವಾಗ ಹೇಳಿದ್ರಲ್ಲ ಹೆಚ್ಚಿಗೆ ಹೆಂಗೆ ದುಡ್ಡು ತೆಗೀಬೇಕು, ಕಮಿಟ್ಮೆಂಟ್ ಜೀವನ, ಹೆಚ್ಚಿಗೆ ಹೆಂಗೆ ದುಡ್ಡು ತೆಗೀಬೇಕು, ಹಾಕಿದೀವಿ ಬಂಡವಾಳ ಅದನ್ನು ಹೆಂಗೆ ಹೆಚ್ಚಿಗೆ ತೆಗೀಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ. ಹೆಚ್ಚಿಗೆ ತೆಗೆದಿದ್ದ ದುಡ್ಡು ನಾಳೆ ಎಲ್ಲಿಗೆ ಹೋಗುತ್ತೆ? ತಿರ್ಗಾ ನಾವು ಏನು ಆಹಾರ ತಿಂದ ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ ಅದನ್ನು ಸರಿ ಮಾಡ್ಕೊಳಕ್ಕೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ. ಎಂಥ ಮಾತು ಹೇಳಿದೆ, ಕೇಳಿಸ್ಕೋಬೇಕು ರೈತರು ಈ ಮಾತನ್ನು. ಇವತ್ತು ಉದಾಹರಣೆಗೆ ನಮ್ಮ ರೈತರು ರಾಸಾಯನಿಕ ಗೊಬ್ಬರ ಕೀಟನಾಶಕ ಬಳಸ್ತಾರೆ. ಇವತ್ತು ಅತ್ಯಂತ ಹೆಚ್ಚಿನ ಕೀಟನಾಶಕ ಬಳಸ್ತಾ ಇರೋದು ದಾಳಿಂಬೆ ಮತ್ತು ದ್ರಾಕ್ಷಿ. ದಾಳಿಂಬೆಗೆ ಹೊಡೆಯುವಷ್ಟು ಕೀಟನಾಶಕ ಇನ್ಯಾವುದಕ್ಕೂ ಹೊಡಿತಾ ಇಲ್ಲ.
ಡಾಕ್ಟರ್ ಹೇಳ್ತಾರಲ್ಲ ಸರ್ ಬ್ಲಡ್ ಏನಾರು ಕಡಿಮೆ ಇದೆ, ದಾಳಿಂಬೆ ತಿನ್ನಿ. ಆಯಿತು, ಯಾವ ದಾಳಿಂಬೆ ತಿನ್ನಿ ಅಂತ ಹೇಳಬೇಕು? ಡಾಕ್ಟ್ರ್ ಹತ್ರ ಯಾತಕ್ಕೆ ಹೋಗಿದ್ದಾರೆ ಅಂದರೆ ಆ ದಾಳಿಂಬೆ ತಿಂದಿದ್ದರಿಂದನೇ ಆ ಡಾಕ್ಟ್ರ್ ಹತ್ರ ಹೋಗಿರೋದು. ಆ ಡಾಕ್ಟ್ರ್ ಹೇಳೋದು ದಾಳಿಂಬೆ ತಿನ್ನು ಅಂತ ತಿರುಗಾ. ಹೌದು, ಇವತ್ತು ದ್ರಾಕ್ಷಿ ಗೊಂಚಲಿದೆ, ಇದು ಚಪ್ಪರದಲ್ಲಿ ಬೆಳೆದಿದೆ ದ್ರಾಕ್ಷಿ, ಎಲ್ಲ ಗೊಂಚಲು ಕೆಳಗಿದೆ. ಒಂದು ಡಬ್ಬದಲ್ಲಿ ಔಷಧಿ ಅಂದರೆ ಕೀಟನಾಶಕ ಹೊಡೆದು ಬಿಟ್ಟು ಆ ಗೊಂಚಲ್ಗೆ ಇಟ್ಬಿಡ್ತಾರೆ. ಹಿಂಗೆ ಯಾವತ್ತಾದ್ರೂ ನಾವು ಏನು ತಿಂತಾ ಇದ್ದೀವಿ ಅಂತ ತಿಳ್ಕೊಳಕ್ಕೆ ಹೋಗಿದ್ದೀವ? ಖಂಡಿತ ಇಲ್ಲ. ಏನು ಕುಡಿತಾ ಇದ್ದೀವಿ ಅಂತ ತಿಳ್ಕೊಳಕ್ಕೆ ಹೋಗಿದ್ದೀವ? ಇವತ್ತು ಜಂಕ್ ಫುಡ್ ತಿಂತಾರೆ, ನಮ್ಮ ಮಕ್ಕಳಿಗೆ ಕೊಡಿಸ್ತೀವಿ. ಆ ಜಂಕ್ ಫುಡ್ಡಲ್ಲಿ ಏನಿದೆ ಅಂತ ಹೇಳಿ ಅವನು ಅದರಲ್ಲಿ ಬಾರ್ ಕೋಡ್ ಪ್ರಿಂಟ್ ಮಾಡಿದ್ದಾನೆ. ಅದನ್ನು ಯಾವತ್ತಾದರೂ ಸ್ಕ್ಯಾನ್ ಮಾಡಿ ನೋಡಿದ್ದೀವ? ನಾವು ನೋಡಿಲ್ಲ. ಏನೇನಿದೆ ಅವನ ಅಡ್ವರ್ಟೈಸ್ಮೆಂಟ್ ಒಂದು ನೋಡಿಬಿಟ್ಟು ನಾವು ಅದನ್ನು ತಿಂದು ಹಾರ್ಲಿಕ್ಸ್ ಕುಡಿದ್ರೆ ಉದ್ದ ಬೆಳೀತಾನೆ ಅಂದರೆ ಬೇರೆ ಎಲ್ಲನೂ ತಿಂದು ಕುಡಿದು ಉದ್ದ ಆಗಲಿಲ್ವಾ? ಇದಾರ ಅದಕ್ಕಿಂತ ಉದ್ದ ಆದವರು ಇದ್ದಾರೆ. ಆದರೆ ಈ ಥರ ಅಡ್ವರ್ಟೈಸ್ಮೆಂಟ್ ಮೂಲಕ ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋಂಥದ್ದು ಇದೆಯಲ್ಲ, ಅದು ತಪ್ಪು. ಮಾಡಿಕೊಳ್ಳಿ ಅವರ ಗೆದ್ದಿದ್ದು, ಆದರೆ ಅದನ್ನು ತಗೊಳ್ಳೋರು ನಾವು ಉಪಯೋಗಿಸ್ತಾ ಇರೋರು. ಅದರ ಮೇಲಿರೋ ಬಾರ್ ಕೋಡ್ ನೋಡಿದಾಗ ಅದರಲ್ಲಿ ಬರೀ ಇದೊಂದೇ ಅಲ್ಲ, ಹಲವಾರು ಕೆಮಿಕಲ್ಗಳೂ ಇದ್ದಾವೆ. ಹೌದು, ಇದ್ದ ಮೇಲೆ ಅದು ನಮ್ಮ ದೇಹಕ್ಕೆ ಪೋಷಕಾನ ಅಥವಾ ನಮ್ಮ ದೇಹಕ್ಕೆ ಮಾರಕಾನ ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ಆಹಾರ ತಗೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿ ಆಗುವಂಥ ಆಹಾರನ ನಾವು ತಗೋಬೇಕು. ನಮ್ಮ ಆರೋಗ್ಯ ಕೆಟ್ಟೋಗುವಂಥ ಆಹಾರ ನಾವು ತಗೊಂಡ್ರೆ, ನಮ್ಮ ದೇಹ ಕೆಡದೇ ಇರೋಂಥ ಆಹಾರ ನಾವು ತಿನ್ನಬೇಕು, ಅವಾಗ ಆರೋಗ್ಯವಾಗಿರ್ತೀವಿ. ಹೌದು, ಅದಕ್ಕೋಸ್ಕರ ಏನು ಇವತ್ತು ಕೃಷಿಯಲ್ಲಿ ನಾವು ಅತ್ಯಂತ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಬಳಸ್ತಾ ಇದ್ದೀವಿ.